ರಾಜ್ಯಾಧ್ಯಕ್ಷರಾದ ಶ್ರೀ ಸರಕ್ಷಿ ಸಾಹೇಬರು ನಾಳೆ ಒಂದು ಕಾರ್ಯಕ್ರಮ ನಿಮಿತ್ತ ಮೈಸೂರಿಗೆ ಮುಂಚೂರು ಒಂದಿನ ಬಂದಿದ್ದಾರೆ. ನಮ್ಮನ್ನೆಲ್ಲ ಭೇಟಿ ಮಾಡಿ ಮಾತಾಡ್ಕೋಬೇಕು ಅಂತ ಬಂದಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಸಮಸ್ತ ನೌಕರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಜಿಲ್ಲಾ ಶಾಖೆ ಕಳೆದ ನಿನ್ನೆ ಮತ್ತು ಮೊನ್ನೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಸೊ ಹಾಗೆ ಮನೆ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಮೈಸೂರಿನಲ್ಲಿ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಅನೇಕ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಅವ್ರಿಗೆ ಅವ್ರ ತಂಡಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಇತ್ತೀಚೆಗೆ ಅನೇಕ ಥ್ರೆಟ್ಸ್ಗಳು ಅಸಲ್ಟ್ಗಳೆಲ್ಲ ಆಗ್ತಾ ಇದೆ. ತಮ್ಮ ಮೈಸೂರಿನಲ್ಲೂ ಕೂಡ ಮೊನ್ನೆಯಾದ ಒಂದು ಪ್ರಕರಣವನ್ನು ನಾನು ಗಮನಿಸಿದೆ. ಇಡೀ ರಾಜ್ಯದಾದ್ಯಂತ ಈಗಾಗಲೇ ನಾವು ಗಮನ ಕೊಟ್ಟಿದ್ದೇವೆ. ಸರ್ಕಾರ ಈಗಾಗಲೇ ತೀರ್ಮಾನ ಮಾಡ್ತಾ ಇದೆ. ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರರು ಡ್ಯೂಟಿ ಅವರ್ಸಲ್ಲಿ ಅದ್ರ ಮೇಲೆ ಅಸಲ್ಟು ಥ್ರೆಟ್ಗಳೇನಾದರೂ ಮಾಡಿದ್ರೆ ಖಂಡಿತ ಅವ್ರಿಗೆ ನಾನ್ ಬೇಲೇಬಲ್ ಸೆಕ್ಷನ್ ಹಾಕ್ಲಿಕ್ಕೆ ಅಮೆಂಡ್ಮೆಂಟ್ಗಳು ಕೂಡ ಈಗಾಗಲೇ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಫೈಲ್ ಕೂಡ ಮೂವ್ ಆಗ್ತಿದೆ. ಹಾಗಾಗಿ ಇದರ ಮೂಲಕ ನಮ್ಮ ನೌಕರಿಗೆ ಒಂದಿಷ್ಟು ನಿರ್ಭೀತಿಯಿಂದ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ದಿಸಲ್ಲಿ ನಾವು ಗಮನವನ್ನು ಕೊಡ್ತಾ ಇದ್ದೇವೆ. ಬಹುಶಃ ಇವತ್ತಿನ ಸರ್ಕಾರದ ಹಂತದಲ್ಲಿ ಭಾಳಷ್ಟು ಸರ್ಕಾರಿ ನೌಕರಿಗೆ ಉಪಯೋಗವಾಗುವಂಥ ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಎರಡು ಮೂರು ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದಿದೆ. ಇವತ್ತು ರಾಜ್ಯದಲ್ಲಿ 260,000 ಹುದ್ದೆಗಳ ಖಾಲಿ ಇದೆ. ಭರ್ತಿ ಮಾಡಬೇಕು. ನಮ್ಮ ನೌಕರರು ಅತ್ಯಂತ ಸಂತೋಷ ನೆಮ್ಮದಿಯಿಂದ ಇದ್ದು ಕೆಲಸ ಮಾಡಬೇಕಾಗ್ತದೆ. ಇವತ್ತು 4 ಜನ ಮಾಡೋ ಕೆಲಸವನ್ನು ಇಬ್ಬರು ಮಾಡಬೇಕಾಗಿದೆ. ಸೊ ಒಂದಿಷ್ಟು ಏನಾಗ್ತದೆ, ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್, ನಾವೆಲ್ಲ ಕೂಡ ಮೆಕ್ಯಾನಿಸಮ್ ಸಿಸ್ಟಮ್ನಲ್ಲಿ ಇರಲ್ಲ. ಸೊ ಹಾಗೆ ಒಂದಿಷ್ಟು ಒತ್ತಡ, ಕಾಯಿಲೆಗಳು, ಕೌಟುಂಬಿಕ ಸಮಸ್ಯೆಗಳಿಗೆ ನಮ್ಮ ನೌಕರು ಒಳಗಾಗ್ತಾ ಇದ್ದಾರೆ. ಅನೇಕ ಜನ ಮಾನಸಿಕ ಖಿನ್ನತೆ ಕೂಡ ಒಳಗಾಗ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಆದಷ್ಟು ಬೇಗ 2.5 ಲಕ್ಷ ಹುದ್ದೆಗಳ ಖಾಲಿ ಇದೆ. ಸೊ ಇವತ್ತು 2 ಕೋಟಿ 3 ಕೋಟಿ ಇದ್ದಾಗ ಇರುವಂಥ ಸಂಖ್ಯೆ ಇವತ್ತು 6.5 ಕೋಟಿ ಪಾಪ್ಯುಲೇಷನ್ ಆದರೂ ಕೂಡ ಆ ಹುದ್ದೆಗಳ ಸಂಖ್ಯೆಗಳು ಇನ್ಕ್ರೀಸ್ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೌಕರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕನ್ನುವಂಥ ಒಂದು ಡಿಮ್ಯಾಂಡನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಇವತ್ತು ಸೆಂಟ್ರಲ್ ಪೇ ಕಮಿಷನ್ ಕೊಡಬೇಕನ್ನುವಂಥ ಡಿಮ್ಯಾಂಡ್ ನಮಗೆ ಭಾಳ ವರ್ಷಗಳಿಂದಿದೆ. ಸೊ ಈಗಾಗಲೇ ಈ ವರ್ಷ ನಾವು ತುಂಬ ಸೀರಿಯಸ್ ಆಗಿದ್ದೇವೆ. ಬರುವಂಥ ಜುಲೈ 2022ಕ್ಕೆ ಈ ರಾಜ್ಯದ ಸರ್ಕಾರಿ ನೌಕರಿಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಬೇಕಾಗಿರೋ ಸರ್ಕಾರದ ಜವಾಬ್ದಾರಿಯಾಗಿದೆ. ಒಂದು ಜವಾಬ್ದಾರಿಯುತ ಸರ್ಕಾರ ತನ್ನ ನೌಕರರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದು ಕೂಡ ಅದರ ಕರ್ತವ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಆ ಸಂಬಂಧವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ವರ್ಷ ನಾನು ಸೆಂಟ್ರಲ್ ಪೇ ಕಮಿಷನ್ ಕೊಡಿಸ್ತೇನೆ ಎನ್ನುವಂಥ ಮಾತನ್ನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಕೂಡ ಪ್ರೆಸ್ ಮೀಟಲ್ಲಿ ಇರ್ಬೋದು ನಿನ್ನೆ ಹೌಸ್ನಲ್ಲಿ. ಸೊ ಈ ಬಗ್ಗೆ ಕೂಡ ಕೊಡಬೇಕು ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಈ ರಾಜ್ಯದ ಎಲ್ಲ MLA MLC ಪಕ್ಷಾತೀತವಾಗಿ ನಮ್ಮ ಸರ್ಕಾರಿ ನೌಕರಿಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಷ್ಟು ವರ್ಷ ಯಾಕಾಯಿತೋ ಏನಾಯಿತೋ ಗೊತ್ತಿಲ್ಲ, ಈ ವರ್ಷ ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೇವೆ. ನಮ್ದು ಯಾವುದೇ ವೇತನ ಆಯೋಗಗಳ ಪ್ರಶ್ನೆ ಇಲ್ಲ. ಅಫಿಷಿಯಲ್ ಪೇ ಕಮಿಟಿಯನ್ನು ರಚನೆ ಮಾಡಿ ಒಂದು 4-5 ತಿಂಗಳಲ್ಲಿ ಅದು ಸ್ಟಡಿ ಮಾಡಿ ರಿಪೋರ್ಟನ್ನು ತಗೊಂಡು ಈ ವರ್ಷದ ಒಳಗಾಗಿ ಈ ರಾಜ್ಯದ ಸರ್ಕಾರಿ ನೌಕರಿಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ನಮ್ಮ ಸಂಘಟನೆದಿದೆ. ನನಗೆ ಕೂಡ ವಿಶ್ವಾಸ ಇದೆ, ಸರ್ಕಾರ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಯಾವುದೇ ವಿಚಾರಗಳಿದ್ರೂ ಕೂಡ ಇವತ್ತು ಬಜೆಟನ್ನು ಮಂಡಿಸ್ಬೇಕಾದ್ರೆ 260,000 ಕೋಟಿ ಬಜೆಟ್ ಮಂಡಿಸ್ಬೇಕಾದ್ರೆ ಸರ್ಕಾರಿ ನೌಕರ ಪಾತ್ರ ಭಾಳ ಅತ್ಯಂತ ಗಣನೀಯವಾಗಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಸರ್ಕಾರ ಇಷ್ಟು ಆದಾಯವನ್ನು ಕಲೆಕ್ಟ್ ಮಾಡುವಂಥ ನೌಕರನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ. ಕೇವಲ 10,000 ಕೋಟಿ ಖರ್ಚಾಗ್ತದೆ, ಈಗಾಗಲೇ ಖಾಲಿ ಹುದ್ದೆಗಳ ಭರ್ತಿ ಮಾಡಿಲ್ಲ, 8,000 ಕೋಟಿ ಈಗ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ. ಇನ್ನು ಕೇವಲ 200 ಕೋಟಿ ಹಣವನ್ನು ಮಾತ್ರ ಹೆಚ್ಚುವರಿಯಾಗಿ ಕೊಡಬೇಕಾಗ್ತದೆ. ಆ ದಿಸೆಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸಿದ್ದೇವೆ. ಸರ್ಕಾರವನ್ನು ಕೂಡ ಪಾಸಿಟಿವ್ ಆಗಿ ಇದೆನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬರುವಂಥ ದಿನಗಳಲ್ಲಿ ಈ ಡಿಸೆಂಬರ್ ಒಳಗಡೆ ನಿಗದಿತ ಅವಧಿನಲ್ಲಿ ನಾನು ಪೇ ಸ್ಕೇಲ್ಗಳನ್ನು ರಿವೈಸ್ ಮಾಡಿ ಸೆಂಟ್ರಲ್ ಪೇ ಕಮಿಷನ್ ಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದೆ. ಸೊ ಹಾಗಾಗಿ ನಾನು ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ NPS ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿದೆ. ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಈಗಾಗಲೇ NPS ಅಬಾಲಿಷ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಬಜೆಟಲ್ಲಿ ಕೂಡ ಅದ್ರ ಬಗ್ಗೆ ಪ್ರಪೋಸಲ್ಗಳನ್ನು ಪ್ರಸ್ತಾಪವನ್ನು ಕೂಡ ಅಲ್ಲಿನ ಸರ್ಕಾರಗಳು ಮಾಡಿದೆ. ನಾನು ಮುಖ್ಯಮಂತ್ರಿಗಳಿಗೆ ಕೂಡ ವಿನಂತಿ ಮಾಡಿಕೊಂಡಿದ್ದೆ. ಅವರು ಹೇಳಿದ್ದಾರೆ ಆ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಅನುಸರಿಸಿ ಇಂಪ್ಲಿಮೆಂಟ್ ಮಾಡ್ತೋ ನಮ್ಮ ರಾಜ್ಯದಲ್ಲೂ ಕೂಡ ನಾನು ಅದೇ ಮಾದರಿಯನ್ನು ಅನುಸರಿಸಿ ಸೊ ಆ NPS ಅಬಾಲಿಷ್ ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಖಂಡಿತ ನಿರೀಕ್ಷೆಯಲ್ಲಿದ್ದೇವೆ. ಆ ರಾಜ್ಯಗಳು ಯಾವ ಮಾನದಂಡ ಅನುಸರಿಸ್ತಾರೆ, ಹೇಗೆ ಮಾಡ್ತಾರೆ ಎನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಖಂಡಿತ ಆ ಒಂದು ವಿಚಾರದಲ್ಲೂ ಕೂಡ ನಾವು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತದೆ ಸರ್ಕಾರ ಅನ್ನುವಂಥ ವಿಶ್ವಾಸ ಇದೆ. ಇವತ್ತು ರಾಜ್ಯ ಸರ್ಕಾರಿ ನೌಕರರು
ಈ ಥರದ ಯಾವುದೇ ಜ್ವಲಂತ ಸಮಸ್ಯೆಗಳು ಬಂದು ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದ್ಭುತವಾಗಿರುವಂಥ ಸಂಘಟನೆ ಇದೆ, ಸಾಮರ್ಥ್ಯ ಇದೆ, ಹೋರಾಟದ ಮನೋಭಾವ ಇದೆ. ಇವತ್ತೇನಾದರೂ ಸರ್ಕಾರಿ ನೌಕರರು ಬೀದಿಗಿಳಿದ್ರೆ ಇಡೀ ಆಡಳಿತ ವ್ಯವಸ್ಥೆ ಕೂಡ ಸ್ತಬ್ಧ ಆಗುತ್ತೆ ಅನ್ನುವಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರನ ಆ ಒಂದು ಸ್ಥಿತಿಗೆ ಸರ್ಕಾರ ಇಳಿಸುವಂಥ ಸಾಧ್ಯ ಸಾಧ್ಯತೆಗಳು ತುಂಬ ವಿರಳ ಇದೆ. ಮಾತುಕತೆ ಸಂಧಾನಗಳ ಮುಖಾಂತರ ನಮ್ಮ ಹಕ್ಕುಗಳನ್ನು ನಾವು ಇದುವರೆಗೆ ಪಡೆದಿದ್ದೇವೆ, ಈಗಲೂ ಕೂಡ ಅದೇ ರೀತಿಯಲ್ಲಿ ನಾವು ಪಡೆಯುವಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಮುಖ್ಯವಾಗಿ ಇಷ್ಟು ಸಮಸ್ಯೆಗಳಿದೆ ಇನ್ನು ಇಲಾಖೆಯಲ್ಲಿ. ಅಂಥ ಸಂದರ್ಭದಲ್ಲಿ ನಾವು 200 ಕೋಟಿ ಸುಮಾರು 3 times ಸುಮಾರು 600 crore ಒಂದು ದಿನದ ವೇತನವನ್ನು ಒಂದು ಸಮಾಜಮುಖಿ ಈ ಥರದ ಪ್ರಕೃತಿ ಪ್ರವಾಹ ವಿಕೋಪ ಸಂದರ್ಭಗಳಲ್ಲಿ ಪ್ಯಾಂಡಮಿಕ್ ಟೈಮ್ನಲ್ಲೂ ಕೂಡ ನಾವು ಸರ್ಕಾರಕ್ಕೆ ಆರ್ಥಿಕ ಸಹಕಾರವನ್ನು ಯಾರಾದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಸರ್ಕಾರಿ ನೌಕರರು ಈ ರೀತಿಯಾಗಿರುವಂಥ ಕೆಲಸಗಳನ್ನು ನಾವು ಯಾವತ್ತೂ ಕೂಡ ಮಾಡ್ತಾ ಬಂದಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರುಗಳು ಕೂಡ ನಮ್ಮ ಸಂಘಟನೆಯಲ್ಲಿದ್ದಾರೆ. ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪಿ ಯು ಕಾಲೇಜ್, ಎಲ್ಲ ರೆವಿನ್ಯೂ ಇರ್ಬೋದು, ಆರ್ ಡಿ ಪಿ ಇರ್ಬೋದು, ಎಲ್ಲರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಡ್ತಾ ಇದೆ. ಸೊ ಹಾಗಾಗಿ ಇಷ್ಟು ಸಂಗತಿಗಳನ್ನು ಮಾಧ್ಯಮದ ಮುಖಾಂತರ ಸಂಘಟನೆ ಏನು ಮಾಡ್ತಾ ಇದೆ, ಸರ್ಕಾರದ ಹಂತದಲ್ಲಿ ಏನೆಲ್ಲ ಚರ್ಚೆಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ತುಂಬ ಶಾರ್ಟಾಗಿ ಸಂಕ್ಷಿಪ್ತವಾಗಿ ತಮ್ಗೆ ಹೇಳುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜ್ಯದ ಸರ್ಕಾರಿ ನೌಕರರು ಅತ್ಯಂತ ಸಂತೋಷವಾಗಿದ್ದಾರೆ. ಸಂಘಟನೆ ಬಗ್ಗೆ, ಸರ್ಕಾರಿ ನೌಕರ ಸಂಘದ ಬಗ್ಗೆ ಒಂದು ಭರವಸೆ ಬಂದಿದೆ, ನಂಬಿಕೆ ಬಂದಿದೆ, ಒಂದು ಆಶಾಕಿರಣ ಮೂಡಿದೆ ಅವರಲ್ಲ. ಓ, ಇವರೇನಾದರೂ ಮಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ವಿಶ್ವಾಸ ಇವತ್ತು ಎಲ್ಲ ಸಾಮಾನ್ಯ ಸರ್ಕಾರಿ ನೌಕರರಲ್ಲೂ ಕೂಡ ಬಂದಿದೆ. ಮೊದಲೆಲ್ಲ ಸರ್ಕಾರಿ ನೌಕರರು ಸಂಘಟನೆ ಅಂದರೆ ಯಾಗೋ ಅನ್ನುವಂಥ ಭಾವನೆ. ಬಹುಶಃ ಇವತ್ತಿನ ರಾಜ್ಯ ಸರ್ಕಾರದ ಮುಖಾಂತರ ಭಾಳಷ್ಟು ಕೆಲಸ ಆಗಿದೆ. ಈ ಒಂದು 2-3 ಸಮಸ್ಯೆಗಳು ಬಗೆಹರಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ಇನ್ನಷ್ಟು ಕೂಡ ಕ್ರಿಯಾಶೀಲವಾಗಿ, ದಕ್ಷತೆಯಿಂದ, ಪ್ರಾಮಾಣಿಕವಾಗಿ ಇನ್ನಷ್ಟು ಕೂಡ ಕೆಲಸವನ್ನು ಮಾಡಿ ಸರ್ಕಾರ ಇವತ್ತು ಅಭಿವೃದ್ಧಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಬಹುಶಃ ಇವೆಲ್ಲ ಫೆಸಿಲಿಟೀಸ್ ಕೊಟ್ಟರೆ ಇಡೀ ದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿಯಲ್ಲಿ 1ನೇ ಸ್ಥಾನಕ್ಕೆ ಕೂಡ ಬರಲಿಕ್ಕೆ ಯಾವುದೇ ಸಂದೇಹವಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿರ್ಬೋದು, ಸಂಘಟನೆಯಲ್ಲಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ಲಿರ್ಬೋದು, ಇನ್ ಆಲ್ ರೆಸ್ಪೆಕ್ಟ್ ಇಡೀ ದೇಶದಲ್ಲಿ ಒಂದು ಮಾದರಿಯಾದ ಸಂಘಟನೆ, ಅದ್ಭುತವಾಗಿರುವಂಥ ಸಶಕ್ತ ಸದೃಢ ಸಂಘಟನೆ ಏನಾದರೂ ಇದ್ದರೆ ಅದು 1 ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ